ಜಿಲ್ಲೆಗಳಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರದಿಂದ ಅಗತ್ಯ ಕ್ರಮ. 144 ಜನರಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಇದರಲ್ಲಿ 14 ಜನ ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದಾರೆ. ಸಿಂಧಾನೂರಿನಲ್ಲಿ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಹೇಳಿಕೆ. ಮಾರಕ ರೋಗ ತಡೆಯಲು ಸರ್ಕಾರ ಇದೀಗ ಕಠಿಣ ನಿಯಮ ಜಾರಿಗೊಳಿಸಿದೆ. ರಾಜ್ಯದ 17 ಜಿಲ್ಲೆಗಳಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐಸೋಲೇಷನ್ ಸೌಲಭ್ಯ ಒದಗಿದೆ. ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್, ಸ್ಯಾನಿಟೈಸರ್ ಒದಗಿಸಲು ಸರ್ಕಾರ ಇದೀಗ ಕ್ರಮ ತೆಗೆದುಕೊಂಡಿದೆ. ಸಚಿವ ಬಿ ಶ್ರೀರಾಮುಲು ಹೇಳಿಕೆ. ಇಡೀ ರಾಜ್ಯದಲ್ಲಿ ಸುಮಾರಾಗಿ ಒಂದು 17 ಡಿಸ್ಟ್ರಿಕ್ಟ್ಗಳನ್ನು ಪ್ರವಾಸ ಮಾಡಿಕೊಂಡು ಪುನಃ ರಾಯಚೂರು ಯಾದಗಿರಿ ಒಂದು ಮಾಡ್ತಾ ಇದ್ದೀನಿ. COVID-19 ವಿಚಾರದಲ್ಲಿ ಇಲ್ಲಿ ತನಕ ಕೂಡ 144 ಕೇಸ್ಗಳು ಆಲ್ರೆಡಿ ಪಾಸಿಟಿವ್ ಕೇಸ್ಗಳು ಬಂದವ. ಒಂದು 13-14 ಕೇಸ್ಗಳು ಗುಣಮುಖರಾಗ್ತಾಯಿದ್ದಾರೆ. ಇಡೀ ರಾಜ್ಯದಲ್ಲಿ COVID-19 ವಿಚಾರದಲ್ಲಿ ಎಲ್ಲ ಕಡೆ ಕೂಡ ಐಸೋಲೇಟೆಡ್ ವಾರ್ಡ್ಗಳು ಮಾಡಿದ್ದೀವಿ. ಎಲ್ಲ ಫುಲ್ ಫ್ರಿಡ್ಜ್ ಆದಂಥ ಎಕ್ವಿಪ್ಮೆಂಟ್ಸು, ಟ್ರಿಬಲ್ ಏರ್ ಮಾಸ್ಕು, ನಂತರ N95 ಮಾಸ್ಕು, ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ಗಳು, ವೆಂಟಿಲೇಟರ್ಗಳು ಬರಬೇಕಾಗಿದೆ. ವೆಂಟಿಲೇಟರ್ಗಳು ಕೂಡ ಮುಂದಿನ ದಿನಗಳಲ್ಲಿ ಕೊಡೋಂಥ ಕೆಲಸ ಮಾಡ್ತೀವಿ. ಜೊತೆಲಿ ಸರ್ಕಾರ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತೊಗೊಂಡಂಥ ಕೆಲಸ ಮಾಡಿದೆ. ಸೊ ಒಂದು ರೀತಿ ಮುಂಜಾಗ್ರತೆ ಕ್ರಮ ಕೈಗೊಳ್ಳಕ್ಕೆ ಒಂದು ಸಚಿವರಲ್ಲಿ ನಿಯಮ ಉಲ್ಲಂಘನೆ. ಮುಖಕ್ಕೆ ಮಾಸ್ಕ್ ಧರಿಸದೆ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಮಾಸ್ಕ್ಗಳ ವಿತರಣೆ ಮಾಡಿದ್ದಾರೆ. ರಾಯಚೂರಿನ ಸಿಂಧಾರೂರಿನಲ್ಲಿ ಬಿಜೆಪಿ ಏರ್ಪಡಿಸಿದ್ದ ಮಾಸ್ಕ್ ವಿತರಣೆ ಕಾರ್ಯಕ್ರಮದಲ್ಲಿ ಚರ್ಚೆಗೆ ಗ್ರಾಸವಾದ ಆರೋಗ್ಯ ಸಚಿವರ ನಡೆ. ಬಾಕಿ ಕೊಡಿ ಸರ್.